ಇಲ್ಲಿ ಜೀವನಕ್ಕಾಗಿ ನಾನಾ ವೇಷ ಉತ್ತಮ ಸಮಾಜಕ್ಕಾಗಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಗುಪ್ತ ಮಾಹಿತಿಗಾಗಿ ನೋವಿಗಾಗಿ ನಲಿವಿಗಾಗಿ ಈ ಮರುವೇಷ ನಮ್ಮ ಮಾರು ವೇಷ ತಂಡದ ಮೂರನೇ ಸ್ಟಿಂಗ್ ಕ್ಯಾಮೆರಾ ರಿಪೋರ್ಟರ್ ಅವರನ್ನು ಹುಡುಕಿಕೊಂಡು ಆ ಒಂದು ಪ್ರದೇಶಕ್ಕೆ ಹೋಗುವ ವೇಳೆಗೆ ಕತ್ತಲಾಗಿ ಹೋಗಿತ್ತು ನಮ್ಮ ಮೂರನೇ ಸ್ಟಿಂಗ್ ಕ್ಯಾಮೆರಾ ರಿಪೋರ್ಟರ್ ಬೆಂಗಳೂರಿನಲ್ಲಿ ಆ ಒಂದು ವಿಳಾಸವನ್ನು ಹುಡುಕೊಂಡು ಹೋದರು ಅಲ್ಲಿಗಾಗಲೇ ಕತ್ತಲಾಗಿ ಬಿಟ್ಟಿತ್ತು ಅವರು ಇಂದು ಏನು ಮಾಡುತ್ತಿದ್ದಾರೆ ಅಂದು ಅವರ ಜೀವನದಲ್ಲಿ ನಡೆದದ್ದಾದರೂ ಏನು ಅವರು ಯಾವ ಕಾರಣದಿಂದಾಗಿ ಇದೀಗ ಹೆಚ್ಚಾಗಿ ಕಾಣಿಸಿಕೊಳ್ಳತಾ ಇಲ್ಲ ಎಂಬ ನಾನಾ ಪ್ರಶ್ನೆಗಳನ್ನು ಮನದಲ್ಲಿ ಇರಿಸಿಕೊಂಡು ನಮ್ಮ ಸ್ಟಿಂಗ್ ರಿಪೋರ್ಟರ್ ಹೋಗಿದ್ದಾದರೂ ಯಾರನ್ನ ಭೇಟಿ ಮಾಡಲೆಂಬ ಪ್ರಶ್ನೆಗಳಿಗೆ ಉತ್ತರ ಒಂದು ಕಾಲದಲ್ಲಿ ತೆರೆಯ ಮೇಲೆ ವಿಜೃಂಭಿಸಿದ ನಟ ಶಶಿಕುಮಾರ್ ಸರ್ ನಮ್ಮದೊಂದು ಹೊಸ ಸಿನಿ ಪತ್ರಿಕೆ ನಿಮ್ಮದೊಂದು ಇಂಟರ್ವ್ಯೂ ಬೇಕಾಗಿತ್ತು ಅಂತ ಮುಂಚೆನೇ ಫೋನ್ ಮೂಲಕ ಮಾತನಾಡಿದ್ದ ನಮ್ಮ ಸ್ಟಿಂಗ್ ರಿಪೋರ್ಟರ್ ಶಶಿಕುಮಾರ್ ರವರನ್ನ ಮಾತನಾಡಿಸಲು ಮುಂದಾದರು ನಮ್ಮ ಸ್ಟಿಂಗ್ ರಿಪೋರ್ಟರ್ ಕೇಳಿದ ಮೊದಲ ಪ್ರಶ್ನೆ ಏನು ಅಂದ್ರೆ ಸರ್ ಸಿನಿಮಾಗಳಲ್ಲೂ ಕಾಣಿಸ್ತಿಲ್ಲ ರಾಜಕೀಯ ರಂಗದಲ್ಲೂ ಕಾಣಿಸ್ಕೊಳ್ತಿಲ್ಲ ಹಾಗಾದ್ರೆ ನೀವೀಗ ಏನ್ ಮಾಡ್ತಾ ಇದ್ದೀರಾ ಎಂಬ ಪ್ರಶ್ನೆಗಳಿಗೆ ಸಿಕ್ಕಂತಹ ಉತ್ತರ ಸದ್ಯಕ್ಕೆ ಮನೆಯಲ್ಲಿ ಕೂತಿದ್ದೇನೆ ಎಂಬುದು ಇವಾಗ ಏನ್ ಮಾಡ್ತಾ ಇದ್ದೀರಾ ಈಗ ಈಗ ಸದ್ಯಕ್ಕೆ ಬೆದರಿಕೆ ಕೂತಿದ್ದೀನಿ ನಗು ನಗುತ್ತಲೇ ಈಗ ಸದ್ಯ ಮನೆಯಲ್ಲಿ ಕೂತಿದ್ದೀನಿ ಅಂತ ಹೇಳಿದ ಶಶಿಕುಮಾರ್ ಅವರು ನಮ್ಮ ಸ್ಟಿಂಗ್ ಕ್ಯಾಮೆರಾ ರಿಪೋರ್ಟರ್ ಕೇಳಿದ ಒಂದು ಪ್ರಶ್ನೆಗೆ ಕೊಂಚ ಯೋಚಿಸಿ ಉತ್ತರ ಕೊಡಲಾರಂಭಿಸಿದ್ರು ಆ ಉತ್ತರವೇ ಏನಾಯ್ತೋ ಯಾರು ಹೊಡೆದ್ರು ಏನ್ ಕಥೆನೋ ಅನ್ನೋದು ಏನಾಯ್ತು ಯಾರು ಹೊಡೆದ್ರು ಏನ್ ಕಥೆನೋ ಒಂದು ಗೊತ್ತಿಲ್ಲ ನಮಗೆ ಏನಾಯ್ತು ಯಾರು ಹೊಡೆದ್ರು ಏನ್ ಕಥೆನೋ ಒಂದು ಗೊತ್ತಿಲ್ಲ ನಮಗೆ ಅಂದು ಏನಾಯ್ತೋ ಯಾರು ಹೊಡೆದ್ರು ಏನ್ ಕಥೆನೋ ಅಂತ ಹೇಳ್ತಿರೋ ಶಶಿಕುಮಾರ್ ಅವರನ್ನ ಕೆಲ ಸ್ನೇಹಿತರು ಅಂದು ಆಟವಾಡಿಸಿಬಿಟ್ರು ಅಂತಹ ಆಟವನ್ನ ನೆನೆದ ಶಶಿಕುಮಾರ್ ಅವರ ಕಣ್ಣಲ್ಲಿ ಇಂದಿಗೂ ಕಣ್ಣೀರುಕ್ಕುತ್ತೆ ಆ ಒಂದು ವಿಷಯವನ್ನ ಎತ್ತಿದಾಗ ಶಶಿಕುಮಾರ್ ಅವರು ಭಾವುಕರಾಗಿದ್ದಾದ್ರೂ ಏಕೆ ಏನಾಯ್ತು ಯಾರು ಹೊಡೆದ್ರು ಏನ್ ಕಥೆನೋ ಒಂದು ಗೊತ್ತಿಲ್ಲ ಶಶಿಕುಮಾರ್ ಅವರ ಬಾಯಲ್ಲಿ ಇಂಥ ಮಾತುಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರ್ತಿವೆ ಅದರ ಹಿಂದಿನ ಸಂಗತಿಗಳಾದ್ರೂ ಏನು ಎಂಬುದನ್ನ ತಿಳಿಯೋದಕ್ಕೂ ಮುಂಚೆ ಶಶಿಕುಮಾರ್ ಅವರ ಬಗ್ಗೆ ಕೊಂಚ ತಿಳಿಯೋಣ ಬೆಂಗಳೂರಿನಲ್ಲಿರೋ ವಾಣಿಜ್ಯ ಪ್ರದೇಶವಾಗಿರೋ ಸದಾ ಜನಜಂಗುಳಿಯಿಂದ ತುಂಬಿ ತುಳುಕಾಡ್ತಿರೋ ಚಿಕ್ಕ ಚಿಕ್ಕ ರಸ್ತೆಗಳನ್ನು ಹೊಂದಿರೋ ಕಾಟನ್ ಪೇಟೆ ಅದು ಇಸವಿ 1965 ಡಿಸೆಂಬರ್ 2 ಅಂದು ಈ ಕಾಟನ್ ಪೇಟೆಯ ಪ್ರದೇಶದಲ್ಲಿನ ಒಂದು ಮನೆಯಲ್ಲಿ ಶಶಿಯ ಉದಯವಾಯಿತು ಓದಿನಲ್ಲಿ ಅಷ್ಟೇನೂ ಆಸಕ್ತಿ ಇಲ್ಲದ ಶಶಿಕುಮಾರ್ ಅವರಿಗೆ ಚಿಕ್ಕಂದಿನಿಂದಲೂ ಓಟ ಕ್ರಿಕೆಟ್ ಅಂದ್ರೆ ಬಹಳಷ್ಟು ಆಸಕ್ತಿ ಓಟದ ಸ್ಪರ್ಧೆಗಳಲ್ಲಿ ಬಹುತೇಕ ಮೊದಲನೇ ಬಹುಮಾನ ಗ್ಯಾರಂಟಿ
ಫಿಟ್ನೆಸ್ಗೆ ಸ್ಟೈಲಿಶ್ಗೆ ಇಡೀ ಕಾಲೇಜಿನಲ್ಲಿ ಹೆಸರುವಾಸಿ ಶಶಿಕುಮಾರ್. ಏ ಹೀರೋ ಅಂತ ಹಲವಾರು ಜನ ರೇಗಿಸಿದ್ದು ಉಂಟು. ಕ್ರಿಕೆಟ್ ಚೆನ್ನಾಗಿ ಆಡುತ್ತಿದ್ದ ಒಳ್ಳೆಯ ಅಥ್ಲೀಟ್ ಆಗಿದ್ದ ಶಶಿಕುಮಾರ್ ಅವರಿಗೆ ಚಿಕ್ಕಂದಿನಿಂದ ಒಂದು ಆಸೆ ಇತ್ತು. ಆ ಆಸೆಯೇ ಐಪಿಎಸ್ ಆಫೀಸರ್ ಆಗಬೇಕು ಅನ್ನೋದು. ಆದರೆ ಪದವಿಗೆ ಬಂದ ನಂತರ ಸ್ನೇಹಿತರು ಹೆಚ್ಚಾದ್ರು, ಆಟ ಓಟ ಅಂತ ಸುತ್ತಾಡೋದು ಹೆಚ್ಚಾಯಿತು. ಈ ನಡುವೆ ತಮಗೆ ಪರಿಚಯ ಬಿದ್ದ ಆ ಓರ್ವರಿಂದ ಚಿತ್ರರಂಗದ ಕಡೆಗೆ ದಿನದಿಂದ ದಿನಕ್ಕೆ ಆಕರ್ಷಣೆ ಹೆಚ್ಚಾಯಿತು. ಆ ಓರ್ವರಾದರೂ ಯಾರು ಅಂದ್ರೆ ಸಾಂಗ್ಲಿಯಾನ ಸರಣಿ ಚಿತ್ರಗಳ ನಿರ್ದೇಶಕ ನಂಜುಂಡಪ್ಪನವರು. ಏನ್ ಮಾಡಿದ್ರೆ ಟೂರಿಸ್ಟ್ ಹೋಟೆಲ್ ಅಲ್ಲಿ ಬಂದು ಇದು ಮಾಡೋದು. ಅವರು ನಾನು ಸುಮ್ಮನೆ ವಾರದ ಬಂದು ಒಂದೇ ಒಂದು ಒಂದ್ ದಿವಸ ಎರಡು ದಿವಸ ಹೋಗ್ತಾ ಇದ್ರು. ಸುಮ್ಮನೆ ಅದು ಟೂ ಒನ್ ಅವರ್ ಟೂ ಅವರ್ಸ್ ಮಾತಾಡ್ಕೊಂಡಿದ್ದು ಅದು ಇದನ್ನು ಮಾಡ್ತಾ ಇದ್ವಿ. ಡೈರೆಕ್ಟರ್ ನಂಜುಂಡಪ್ಪನವರು ತಂಗ್ತಾ ಇದ್ದ ಹೋಟೆಲ್ಗೆ ವಾರಕ್ಕೊಂದು ದಿನ ಹೋಗ್ತಾ ಇದ್ರು. ಅವರೊಂದಿಗೆ ಮಾತನಾಡ್ಕೊಂಡು ಬರ್ತಾ ಇದ್ರು ಶಶಿಕುಮಾರ್. ಅಂತಹ ಸಮಯದಲ್ಲಿ ಪಕ್ಕದ ರೂಮಿನಲ್ಲಿದ್ದ ಕೆ ವಿ ರಾಜುರವರು ಅಂದು ಯಶಸ್ಸಿನ ಶಿಖರದಲ್ಲಿದ್ದ ರವಿಚಂದ್ರನ್ ರವರಿಗಾಗಿ ಒಂದು ಚಿತ್ರವನ್ನು ಮಾಡಲು ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ತಾ ಇದ್ರು. ಅದಕ್ಕಾಗಿ ಕೆ ವಿ ರಾಜು ಅವರು ಹಿಂದಿಯ ಯಶಸ್ವಿ ಚಿತ್ರವಾದ ಮೇರಿ ಜಂಗ್ ಚಿತ್ರವನ್ನ ಕನ್ನಡಕ್ಕೆ ರೀಮೇಕ್ ಮಾಡಲು ಸಿದ್ಧರಾದ್ರು. ಯುದ್ಧಕಾಂಡ ಅಂತ ಸಿನಿಮಾ ಮಾಡ್ತಾ ಇದ್ರು, ರಿಮೇಕ್ ಆಫ್ ಹಿಂದಿ ಮೂವಿ ಮೇರಿ ಜಂಗ್ ಅಂತ ಹೇಳಿದ್ರು. ಆ ಸಿನಿಮಾ ಮಾಡ್ಬೇಕಾದ್ರೆ ಏನಾಯ್ತು, ಜಾವೇದ್ ಜಾಫ್ರಿ ಅಂತ ಹೇಳಿದ್ರು ಹಿಂದಿ ಕಾಮಿಡಿ ಆರ್ಟಿಸ್ಟ್ ಜನ್ವಿ ಅವ್ರ ಮಗ ಮಾಡಿದ್ದ ಅವನ. ಸೊ ಡ್ಯಾನ್ಸರ್, ವೆರಿ ಗುಡ್ ಡ್ಯಾನ್ಸರ್. ಸೊ ಆ ಕ್ಯಾರೆಕ್ಟರ್ ಯಾರಾದ್ರೂ ಮಾಡಬೇಕು ಕನ್ನಡದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರು. ಸೊ ರವಿ ಸರ್ ಬಂದಿದ್ದೆ ಅನಿಲ್ ಕಪೂರ್ ರೋಲ್ ಮಾಡಿದ್ರು. ಕೆ ವಿ ರಾಜುರವರು ಪಕ್ಕದ ರೂಮ್ನಲ್ಲಿ ತಂಗಿದ್ದ ನಿರ್ದೇಶಕ ನಂಜುಂಡಪ್ಪನವರಿಗೆ ಆ ಒಂದು ಗೊಂದಲದ ಬಗ್ಗೆ ತಿಳಿಸಿದ್ರು. ಆಗ ನಂಜುಂಡಪ್ಪನವರು ಸ್ಟೈಲಿಶ್ ಆಗಿದ್ದ ಶಶಿಕುಮಾರ್ ರನ್ನ ತೋರಿಸಿ, ನೋಡಿ ಬೇಕಾದ್ರೆ ಈ ಹುಡುಗನನ್ನ ಟ್ರೈ ಮಾಡಬಹುದು, ಒಳ್ಳೆ ಹುಡುಗ, ನನಗೆ ಪರಿಚಯಸ್ಥ ಹುಡುಗ ಅಂತ ಕೆ ವಿ ರಾಜು ಅವರಿಗೆ ಹೇಳಿದ್ರಂತೆ. ಆಗ ಕೆ ವಿ ರಾಜು ಅವರು ಮೊದಲು ಕೇಳಿದ ಪ್ರಶ್ನೆನೆ, ನಿನಗೆ ಡ್ಯಾನ್ಸ್ ಬರುತ್ತಾ ಅಂತ. ಆಗ ಶಶಿಯವರಿಂದ ಬಂದ ಉತ್ತರ, ನನಗೆ ಡ್ಯಾನ್ಸ್ ಬರೋದಿಲ್ಲ ಸರ್, ಹೇಳ್ಕೊಟ್ರೆ ಮಾಡ್ತೀನಿ ಅಂದ್ರು. ಆಗಿನ್ನೂ ಶಶಿಕುಮಾರ್ ಅವ್ರಿಗೆ ಡ್ಯಾನ್ಸ್ ಬರ್ತಾ ಇರ್ಲಿಲ್ವಂತೆ, ಡ್ಯಾನ್ಸು ಗೀನ್ಸು ಏನೂ ಕಲ್ತಿರ್ಲಿಲ್ವಂತೆ. ಆಗ ಕೆ ವಿ ರಾಜುರವರು, ಆಯ್ತು ನೀನು ಯಾವ್ದಾದ್ರೂ ಒಂದು ಹಾಡಿಗೆ ಡ್ಯಾನ್ಸ್ ಮಾಡು, ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಬಂದು ನನಗೆ ತೋರಿಸು ಅಂದ್ರಂತೆ. ಒಳ್ಳೆ ಹುಡುಗ ಆಗಿದೆ, ಇವನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಕರೆಸಿದ್ರು ಮಾತಾಡಿದ್ರು. ನಾನು ಕೇಳಿರೋದು ಸರ್ ಸರಿ ಸರ್ ಮಾಡ್ತೀನಿ ಅಂತ ಹೇಳಿದೆ. ಏನು ಬರುತ್ತೆ ನಿನಗೆ ಡ್ಯಾನ್ಸ್ ಸರ್? ನಾನು ಏನು ಬರೋದಿಲ್ಲ, ನೀವು ಹೇಳ್ಕೊಟ್ರೆ ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ ಅಷ್ಟೇ ಸರ್. ಅವಾಗೆಲ್ಲ ಒಂದು ಇಂಥ ಇದ್ದಿದ್ದೆ, ಅವರು ಕ್ಯಾಸೆಟ್ ಹೊಡಿ ಸಿ ಡಿ ಕ್ಯಾಸೆಟ್, ಇದು ಸಿ ಡಿ ಪ್ಲೇಯರ್ ಏನಿರಲಿಲ್ಲ, ಕ್ಯಾಸೆಟ್ ಥರ ಇದೆ. ನಿಮ್ಗೆ ಏನು ಬರ್ತದೆ ಜಸ್ಟ್ ಒಂದು ರೆಕಾರ್ಡ್ ಮಾಡ್ಕೊಂಪ ಒಂದು ಡ್ಯಾನ್ಸ್ ಫೈಟ್ರು, ನೀನೇನು ಮಾಡ್ತೀರ? ಆಗ ಶಶಿಕುಮಾರ್ ಅವರು ಸ್ನೇಹಿತರಿಗೆ ಸಂಗತಿಯನ್ನ ತಿಳಿಸಿದ್ರು. ಕೆಲ ಸ್ನೇಹಿತರೆಲ್ಲ ಸೇರಿ ಪರಿಚಯವಿದ್ದ ಆ ಒಂದು ಫೋಟೋ ಸ್ಟುಡಿಯೋಗೆ ಹೋದ್ರು, ಮಾತನಾಡಿದ್ರು. ಶಶಿಕುಮಾರ್ ಅವರು ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿದ್ರು. ವಿಎಚ್ಎಸ್ ಕ್ಯಾಮರಾದಲ್ಲಿ ಶಶಿಯವರ ನೃತ್ಯವನ್ನ ಚಿತ್ರೀಕರಿಸಲಾಯಿತು. ಡೈರೆಕ್ಟರ್ ಕೆ ವಿ ರಾಜುರವರು ಹೇಳಿದ 24 ಗಂಟೆಯೊಳಗೆ ಶಶಿಕುಮಾರ್ ಅವರು ತಮ್ಮ ನೃತ್ಯದ ವಿಡಿಯೋವನ್ನ ತಲುಪಿಸಿಬಿಟ್ರು. ವಿಡಿಯೋ ನೋಡಿದ ಕೂಡಲೇ ಕೆ ವಿ ರಾಜು ಅವರು ಹಿಂದೆ ಮುಂದೆ ನೋಡದೆ ಎಸ್ ಅಂದ್ಬಿಟ್ರು. ಶಶಿಕುಮಾರ್ ಅವರು ಯುದ್ಧಕಾಂಡ ಚಿತ್ರಕ್ಕೆ ಸೆಲೆಕ್ಟ್ ಆಗಿಬಿಟ್ರು. ಕ್ಯಾಮರಾ ಮುಂದೆ ಅಭಿನಯ ಶುರುವಾಗಿಬಿಡ್ತು. ಮೊದಲನೇ ಸಿನಿಮಾದಲ್ಲೇ ಪಾದರಸದಂತ ಅಭಿನಯ. Yeah.
ಸರಿ ಅಂತ ಹೇಳಿದ್ರೆ ಹೇಳಂದ್ಮೇಲೆ ಹೋದೆ. ನೆಕ್ಸ್ಟ್ ಡೇನೆ ನನ್ನ ಫ್ರೆಂಡ್ ಜೊತೆ ಒಂದು ವಾರ ನಡೆದಿದೆ. ಸೊ ಯಾವ್ದೋ ಮ್ಯೂಸಿಕ್ ಹಾಕಿದ್ದೆ, ಸೊ ಅದು ಇಷ್ಟಪಡೋ ಕೊಡಿದ್ರು, ಡ್ಯಾನ್ಸ್ ಮಾಡಿದ್ರು, ಸ್ವಲ್ಪ ಸ್ವಲ್ಪ ಸ್ಟ್ರೆಚಿಂಗ್ಸ್ ಅದಿರೆಲ್ಲ ಮಾಡಿದೆ. ಸೊ ಅದನ್ನ ಮಾಡಿದ ತಕ್ಷಣ ತೃಪ್ತಿ ಹಿಡಿದು ಕೊಟ್ಬಿಟ್ಟಿನ, ನೋಡಿದ್ರಲ್ಲ ಅದು ಓಕೆ ಅಂತ ಸೆಲೆಕ್ಟ್ ಮಾಡ್ಬಿಟ್ರು. ನೀವು ಡ್ಯಾನ್ಸ್ ಮುಂದೆ ಮುಂಚೆ ಕಲ್ತಿದ್ರ? ಇರ್ತದೆ. ಇಲ್ಲ, ಡ್ಯಾನ್ಸ್ ಎಲ್ಲೂ ಕಲ್ತಿಲ್ಲ. ಓ, ಕಲ್ತಿಲ್ಲ. ಸಿನಿಮಾ ಬಂದ್ರೆ ಎಲ್ಲ ಕಲ್ತಿದ್ದ ನಾನು. ಸರಿ ಸರಿ ಮಾಡ್ಕೊಂಡು ಬಂದೆ. ಯಾಕಂದ್ರೆ ನನಗೆ ಒಂದು ಪ್ಲಸ್ ಪಾಯಿಂಟ್ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡ್ತಾ ಇದ್ದಲ್ಲ, ಅದಕ್ಕೆ ಅದನ್ನು ಬಾಡಿ ಬಿಲ್ಡರ್ ಆಗಬೇಕು, ಪೌಡರ್ ಅನ್ನೋದು ಬಾಡಿ ಬಿಲ್ಡರ್ ಆದರೆ ಅದೇ ನಾನು ಆಕ್ಟಿವ್ ಫ್ಲೆಕ್ಸಿಬಲ್ ಆಗಿ ನನಗೆ ಇರೋದಕ್ಕೆ ಎಷ್ಟು ಎಕ್ಸಸೈಸ್ ಬೇಕು ಅಷ್ಟು ನಾನು ವರ್ಕೌಟ್ ಮಾಡ್ತಾ ಇದ್ದೇನೆ. ಸೊ ಅದೇ ಜಸ್ಟ್ ನಮ್ಮ ಬಾಡಿ ಹೇಳ್ಕೊಟ್ಟಿದೆ ಅಂದ್ರೆ ಕ್ಲೀನ್ ಆಗಿ ನನ್ನ ಬಾಡಿ ಸ್ಟ್ರೆಚಿಂಗ್ಸ್ ಮೂವ್ಮೆಂಟ್ ಎಲ್ಲ ಆಗುದು. ಸೊ ಇದ್ರಲ್ಲಿ ಡ್ಯಾನ್ಸ್ ಕಲಿಯದೇ ಇದ್ರೂ ಸಹ ಕ್ರೀಡಾಪಟುವಾದ ಕಾರಣ, ರಿದಮ್ ಹಾಗೂ ಮ್ಯೂಸಿಕ್ ಸೆನ್ಸ್ ಇದ್ದ ಕಾರಣ, ಶಶಿಕುಮಾರ್ ಅವರು ಲೀಲಾಜಾಲವಾಗಿ ಕುಣಿಯೋದನ್ನ ನೋಡಿ ಡ್ಯಾನ್ಸ್ ಮಾಸ್ಟರ್ ಗಳೇ ದಂಗಾಗಿ ಹೋದ್ರು. ಇನ್ನೂ ಮೊದಲನೇ ಸಿನಿಮಾ ಆದ್ರೂ ಸಹ ಕ್ಯಾಮ್ರಾ ಮುಂದೆ ನಿಂತು ಕಿಂಚಿತ್ತೂ ಭಯವಿಲ್ಲದೆ ಅಭಿನಯಿಸಲಾರಂಭಿಸಿದ್ರು ಶಶಿಕುಮಾರ್. ಯುದ್ಧಕಾಂಡ ಚಿತ್ರದ ಚಿತ್ರೀಕರಣದ ವೇಳೆ ಶಶಿಕುಮಾರ್ ಅಭಿನಯವನ್ನ ನೋಡಿ ಇಡೀ ಚಿತ್ರತಂಡ ಮಾತನಾಡಿಕೊಳ್ಳಲಾರಂಭಿಸಿತು. ಅಂತಹ ಮಾತು ದೊಡ್ಡ ಮನೆಗೂ ಮುಟ್ಟಿತು. ದೊಡ್ಡ ಮನೆಯಲ್ಲಿ ಆಗ ಒಂದು ನಿರ್ಧಾರವಾಗ್ತಾ ಇತ್ತು. ಆ ನಿರ್ಧಾರವೇ ದ್ವಿತೀಯ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ಸಿನಿರಂಗಕ್ಕೆ ತರೋದು, ಸಿನಿರಂಗಕ್ಕೆ ಪರಿಚಯಿಸೋದು. ಅದಕ್ಕಾಗಿ ಚಿರಂಜೀವಿ ಸುಧಾಕರ್ ಚಿತ್ರದ ಸ್ಕ್ರಿಪ್ಟ್ ಸಿದ್ಧವಾಯಿತು. ವಿಲನ್ ಪಾತ್ರಕ್ಕೆ ಶಶಿಕುಮಾರ್ ಅವರನ್ನ ದೊಡ್ಡ ಮನೆಯವರು ಸೆಲೆಕ್ಟ್ ಮಾಡಿದ್ರು. ಶಶಿಕುಮಾರ್ ಅವರಿಗೆ ಮೊದಲು ಚಾನ್ಸ್ ಸಿಕ್ಕಿದ್ದು ಯುದ್ಧಕಾಂಡ ಚಿತ್ರದಲ್ಲಾದ್ರೂ ಮೊದಲು ರಿಲೀಸ್ ಆದ ಚಿತ್ರ ಚಿರಂಜೀವಿ ಸುಧಾಕರ್. ಆ ಇನ್ಬಿಟ್ವೀನ್ ಗ್ಯಾಪ್ ಅಲ್ಲಿ ಏನಂತ ರಾಘವೇಂದ್ರ ರಾಜ್ಕುಮಾರ್ ಅವರು ಚಿರಂಜೀವಿ ಸುಧಾಕರ್ ಅಂತ ಸ್ಟಾರ್ಟ್ ಆಯ್ತು. ಅದ್ರಲ್ಲಿ ವಿಲನ್ ಕ್ಯಾರೆಕ್ಟರ್ ಬೇಕಾಯ್ತು, ರಾಘವೇಂದ್ರ ಆಪೋಸಿಟ್ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್. ಸೊ ಅವರು ಏನ್ ಮಾಡೋ ಕೆಲಸ ಆಯ್ತು, ಹೊಸ ಹುಡುಗ ಹುಡುಗ ಬಂದಿನ ಯುದ್ಧ ಕಂಡ ಸಿನಿಮಾ ಮಾಡ್ತಾ ಇದ್ದ ಕೆ ವಿಜಯ್ ಸರ್ ಡೈರೆಕ್ಷನ್. ಅವ್ರನ್ನ ನೋಡೋಣ ಅದು ಸರ್ ಕರೆಸಿದ್ರು ನೋಡುದು. ಈ ಬೇಟ ಅದು ಚಿರಂಜೀವಿ ಸುಧಾಕರ್ ಸ್ಟಾರ್ಟ್ ಆಯ್ತು. ಸೆವೆನ್ ಟೆನ್ ಸರ್ ಅದು ಸ್ಟಾರ್ಟ್ ಆಯ್ತು. ಇದು ಶೆಡ್ಯೂಲ್ ಅದರ ತರ ಆಯ್ತು. ಬಟ್ ರಿಲೀಸ್ ಆಗಿದೆ ಚಿರಂಜೀವಿ ಸುಧಾಕರ್ ರಿಲೀಸ್ ಆಗಿ ಫಸ್ಟ್ ರಿಲೀಸ್ ಆಗಿದೆ. ಆ ನಂತರ ಯುದ್ಧಕಾಂಡ ಚಿತ್ರ ನಿರ್ದೇಶಕರಿಂದ ಮತ್ತೊಂದು ಯಶಸ್ವಿ ಚಿತ್ರವು ತೆರೆಗೆ ಬಂತು. ಆ ಚಿತ್ರವೇ ಅಂಬರೀಷ್ ಅಭಿನಯದ ಇಂದ್ರಜಿತ್ ಸಿನಿಮಾ. ಆ ಚಿತ್ರದಲ್ಲೂ ಸಹ ಶಶಿಕುಮಾರ್ದು ವಿಲನ್ ಪಾತ್ರ. ಆ ನಂತರ ಶಂಕರ್ ನಾಗ್ ಹಾಗೂ ಅನಂತ್ ನಾಗ್ ಅಭಿನಯದ ರಾಮರಾಜ್ಯದಲ್ಲಿ ರಾಕ್ಷಸರು, ಅದರಲ್ಲೂ ಸಹ ವಿಲನ್ ಪಾತ್ರವೆಂದು ಹೇಳಿದ ಶಶಿಕುಮಾರ್ ಅವರು, ನಂದು ಲಕ್ಕಿರಬಹುದು, ತಂದೆ ತಾಯಿಯ ಆಶೀರ್ವಾದವಿರಬಹುದು, ದೇವರ ಆಶೀರ್ವಾದವಿರಬಹುದು, ಅದೇನು ಅಂದ್ರೆ ನನಗೆ ವಿಲನ್ ಪಾತ್ರ ಸಿಕ್ಕಿದ್ರೂ ಸಹ ಚಿತ್ರದಲ್ಲಿ ನನಗೊಂದು ಹಾಡಿರ್ತಾ ಇತ್ತು, ಡ್ಯಾನ್ಸ್ ಇರ್ತಾ ಇತ್ತು ಎಂಬುದು. ಅದು ಸಿಬಿಐ ಶಂಕರ್ ಸೇರಿದಂತೆ ಮತ್ತೆ ಹಲವು ಚಿತ್ರಗಳಲ್ಲಿ ಮುಂದುವರಿಯಿತು ಎಂಬುದು. ಇದಾದ್ಮೇಲೆ ಸಿಬಿಐ ಶಂಕರ್ ತಾಳಿಗಾಗಿ ಸಿಮಾಗ್ನಿ ಇದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದ ಮೇಲೆ ರಾಮರಾಜ್ಯದಲ್ಲಿ ರಾಕ್ಷಸ ಒಂದು ಕೆ ಸಿ ಎನ್ ಮೂವೀಸ್ ಕೆ ಸಿ ಎನ್ ಬ್ಯಾನರ್ ಅಲ್ಲಿ ಅದರಲ್ಲಿ ಆಗ್ಲಿ ಅವಾಗ್ಲೇನೆ ಬಹಳ ದೊಡ್ಡ ಸೆಟ್ ಹಾಕಿದ್ರು ನನಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಎರಡು ಸಾಂಗ್ ಇದೆ ಅದರಲ್ಲಿ. ಸೊ ನಾನು ಬಹಳ ಪ್ರತಿ ಪಿಕ್ಚರ್ ಅಲ್ಲಿ ಕೂಡ ಅವಾಗ ಏನಂದ್ರೆ ನಾನು ವಿಲನ್ ಆಗಿ ಆಕ್ಟ್ ಮಾಡ್ತಾ ಇದ್ದಲ್ಲ, ಅವಾಗ ಏಳು ಆರು ಸಿನಿಮಾ ಏಳೆಂಟು ಸಿನಿಮಾ ವಿಲನ್ ಆಗಿ ಆಕ್ಟ್ ಮಾಡಿದೆ. ಪ್ರತಿ ಸಿನಿಮಾದ್ರೂ ನನಗೊಂದು ಸಾಂಗ್ ಅದ್ರ ಇದ್ದೇ ಇಲ್ಲ. ಚಿತ್ರರಂಗದಲ್ಲಿನ ತಮ್ಮ ಆರಂಭದ ದಿನಗಳ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ನಮ್ಮ ಸ್ಟಿಂಗ್ ಕ್ಯಾಮ್ರಾ ರಿಪೋರ್ಟರ್ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಆ ಪ್ರಶ್ನೆಯೇ, ಸರ್ ನಿಮ್ಗೆ ಆಕ್ಸಿಡೆಂಟ್ ಆದ್ಮೇಲೆ ನಿಮ್ಮ ಜೀವನ ಹೇಗೆ ಸಾಗಿತು ಎಂಬುದು. ಆ ಅಪಘಾತದಿಂದ ನಿಮ್ಮ ದುಡಿಮೆನೇ ನಿಂತು ಹೋದಾಗ ನೀವು ಜೀವನ ಹೇಗೆ ಸಾಗಿಸಿದ್ರಿ ಎಂಬುದು. ಅಪಘಾತವಾದ ನಂತರ ಜೀವನ ಹೇಗೆ ಸಾಗಿತು ಎಂಬ ಪ್ರಶ್ನೆಯನ್ನ ಕೇಳಿದ ಕೂಡಲೇ ಭಾವುಕರಾಗಿ ಹೋದ್ರು ಶಶಿಕುಮಾರ್. ಇದಾರೆ ಜನ ಪ್ರಪಂಚದಲ್ಲಿ
ಒಂದು 8 ತಿಂಗಳು 1 ವರ್ಷ ಒಂದು ಸಿನಿಮಾನು ಇಲ್ಲ ನನಗೆ ಫಿಲಂ ಇಲ್ಲ. ಅಪಘಾತವಾದ ನಂತರ ಜನರು ಹೇಗೆ ಸಮಾಜ ಹೇಗೆ ಅನ್ನೋದು ನನಗೆ ನಿಖರವಾಗಿ ಅರ್ಥವಾಯಿತು ಅಂತ ಹೇಳಿದಾಗ ಸರ್ ಆಗ ಏನಾಯಿತು ಅಂತ ಕೇಳಿದಾಗ ಒಂದೊಂದನ್ನೇ ಹೇಳಲು ಮುಂದಾದ್ರು ಶಶಿಕುಮಾರ್. ನಟ ಶಶಿಕುಮಾರ್ ಅವರು ಬಯಲು ಮಾಡಿದಂತಹ ಆ ದಾರುಣವಾದಂತಹ ಸಂಗತಿಗಳಾದರೂ ಏನು ಆ ನಂತರ ಆಗಿದ್ದಾದರೂ ಏನು ಹೇಳ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ಅಪಘಾತವಾದ ನಂತರ ಶಶಿಕುಮಾರ್ ಅವರ ಜೀವನದಲ್ಲಿ ನಡೆದದ್ದಾದರೂ ಏನು ಮಲ್ಲಿಗೆ ಮೃತ್ಯುಜಯ ಮಾಡಿದೆ ಶಿವಣ್ಣ ಜೊತೆ ಮೃತ್ಯುಜಯ ಇಬ್ಬರು ಬ್ರದರ್ಸ್ ಆಗಿ ಆಕ್ಟ್ ಮಾಡಿದ ಅಂತಂದ್ರೆ ಅದರಲ್ಲೂ ಶಿವಣ್ಣ ನನಗೆ ಒಂದು ಸಾಂಗ್ ಬೇರೆ ಇದೆ ಈ ನರೇದ ಉಲ್ಲಾಸ ಚೆನ್ನಾಗಿ ಪಿಕ್ಚರ್ ಅದನ್ನ ಸೊ ಅದು ಮಾಡ್ತಿದ್ದಾಗ ಏನಾಯ್ತು ಮಲ್ಲಿಗೆ ಹೂ ಅಂತ ಸಿನಿಮಾ ಸ್ಟಾರ್ಟ್ ಆಯ್ತು ನಮ್ಮ ಎಸ್ ವಿ ರಾಜನ್ ಸಿಂಬಾ ಅವರು ಆ ಸಿನಿಮಾದಲ್ಲಿ ಚಂದ್ರ ಹೂ ಅಂತ ತಮಿಳ್ ಪಿಕ್ಚರ್ ರಿಮೇಕ್ ಅದ ರಿಮೇಕ್ ಅದ ಸೊ ವಿಜಯಕಾಂತ್ ರೋಲ್ ಮಾಡಿದ ಅಮರೀಶ್ ಸರ್ ಮಾಡಿದ್ರೆ ರಾಮ್ಕಿ ಅಂತ ತಮಿಳ್ ಮಾಡಿದ್ರೆ ಅದ್ರಲ್ಲಿ ನನಗೆ ಅವಕಾಶ ಬಂತು ಮಾಡೋದಕ್ಕೆ ಸುಮಾರು ಕುಂದಾಪುರ ಅಲ್ಲಿ ಇಲ್ಲೆಲ್ಲ ಮಾಡಿದ್ರೆ ಆ ಕಡೆ ಎಲ್ಲ ಮಾಡಿದ್ವಿ ಶೂಟಿಂಗ್ ಅದು ಸೊ ಅದು ಮಾಡ್ತಿದ್ದಾಗ ಅದು ಇನ್ ಬಿಟ್ವೀನ್ ಡಾಕ್ಟರ್ ರುದ್ರ ತಾಂಡವ ಅಂತ ಸಿನಿಮಾ ಬಂತು ಬಾಲರಾಜ್ ಇವರಲ್ಲಿ ಇದ್ರ ಬಗ್ಗೆ ಒಂದು ಪೊಲೀಸ್ ಸ್ಟ್ಯಾಂಡ್ ಸ್ಟಾರ್ಟ್ ಆಯ್ತು ಪೊಲೀಸ್ ಸರ್ ನೀವು ಸಿನಿಮಾ ರಂಗದಲ್ಲಿ ಶೈನ್ ಆದ ನಂತರ ಮದುವೆಯಾದ್ರ ಅಥವಾ ಅದಕ್ಕೂ ಮುಂಚೆನಾ ಎಂಬ ಪ್ರಶ್ನೆಗಳಿಗೆ ಶಶಿಕುಮಾರ್ ರವರಿಂದ ಬಂದಂತಹ ಉತ್ತರ ಶೈನ್ ಆದ ನಂತರ ಮೇಡಮ್ ಹೊರಗಡೆ ಸಿನಿಮಾ ಮುಗಿಸ್ಕೊಂಡು ಬಂದ್ಮೇಲೆ ಎಂ ಪಿ ಒಂದು ಟೈಮಲ್ಲಿ ಎಂಪಿ ಆಗಿದ್ರು ನಿಮ್ಗೆ ಆ ಥರ ಏನು ಸಿಕ್ಕಿದೆ ನನ್ನ ಹತ್ರ ನಾರ್ಮಲ್ ಆಗೇ ಮದುವೆಯಾದ ನಂತರ ಲಗ್ಗು ಮತ್ತಷ್ಟು ಹೆಚ್ಚಾಯಿತು ಹೆಚ್ಚು ಹೆಚ್ಚು ಚಿತ್ರಗಳು ಕೈ ಸೇರಿದವು ಹೆಚ್ಚು ಹೆಚ್ಚು ಅಭಿಮಾನಿಗಳು ಹುಟ್ಟಿಕೊಂಡ್ರು ಡ್ಯಾನ್ಸಿಂಗ್ ಸ್ಟಾರ್ ರೈಸಿಂಗ್ ಸ್ಟಾರ್ ಎಂಬ ನಾನಾ ಬಿರುದುಗಳು ಯಾವ ಗಾಡ್ ಫಾದರ್ ಇಲ್ಲದೆ ಚಿತ್ರರಂಗಕ್ಕೆ ಬಂದು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೆಸರನ್ನ ಮಾಡಿದ ಅಭಿಮಾನಿಗಳನ್ನ ಗಳಿಸಿದ ಶಶಿಕುಮಾರ್ ರವರ ಆ ಒಂದು ಆಸೆ ಕೊನೆಯವರೆಗೂ ಆಸೆಯಾಗಿಯೇ ಉಳಿದು ಬಿಡುತ್ತಂತೆ ಹಾಗೆ ಉಳಿದ ಆಸೆಯೇ ಡಾಕ್ಟರ್ ರಾಜ್ಕುಮಾರ್ ರವರೊಂದಿಗೆ ಅಭಿನಯಿಸಲು ಅವಕಾಶ ಸಿಗದೇ ಇದ್ದದ್ದು ಅಪ್ಪಾಜಿ ಅವ್ರ ಜೊತೆ ಮಾಡ್ಲಿಕ್ಕೆ ಆಗಿಲ್ಲ ನನಗೆ ರಾಜ್ಕುಮಾರ್ ಅವ್ರ ಜೊತೆ ಅವ್ರ ಜೊತೆ ಒಂದು ಬಹಳ ಆಸೆ ಇತ್ತು ನನಗೆ ಒಂದು ಇವತ್ತು ಎಲ್ಲ ನೆನೆಸ್ಕೊಂಡ್ರೆ ಒಂದ್ ಸ್ವಲ್ಪ ಮಸಲ್ ಕೊರಗಿದೆ ನನಗೆ ಮಿಕ್ಕಿದೆಲ್ಲ ವಿಷ್ಣು ಸರ್ ಅಂಬರೀಶ್ ಅವರು ರವಿ ಸರ್ ಶಿವಣ್ಣ ಅವರು ರಾಘಣ್ಣ ಎಲ್ಲ ಜೊತೆಲ್ಲೂ ಮಾಡಿದ್ವಿ ಶಂಕರ್ ನಾಗ್ ಅನಂತ್ ನಾಗ್ ಎಲ್ಲರ ಜೊತೆಲ್ಲೂ ಮಾಡಿದ್ವಿ ಅಪ್ಪಾಜಿ ಅವರೊಂದಿಗೆ ಅಭಿನಯಿಸಲು ಸಾಧ್ಯವೇ ಆಗಲಿಲ್ಲ ಆ ರೀತಿಯ ಅವಕಾಶವೇ ಸಿಗಲಿಲ್ಲ ಅಂತ ನಾನಾ ಸಂಗತಿಗಳನ್ನ ಹೇಳಲು ನಿಂತ ಶಶಿಕುಮಾರ್ ರವರಿಗೆ ನಮ್ಮ ರಿಪೋರ್ಟರ್ ಮತ್ತೆ ಅದೇ ಪ್ರಶ್ನೆಯನ್ನ ಕೇಳಿದ್ರು ಆ ಪ್ರಶ್ನೆಗೆ ಅಪಘಾತವಾದ ನಂತರ ಏನಾಯಿತು ಎಂಬುದು ನಿಮ್ಮ ಜೀವನ ಹೇಗೆ ಸಾಗಿತು ಎಂಬುದು ಅಪಘಾತವಾದ ನಂತರ ಒಂದು ವರ್ಷಗಳ ಕಾಲ ದುಡಿಮೆ ನಿಂತು ಹೋಯ್ತು ಜೀವನದಲ್ಲಿ ಎಂದಿಗೂ ಕಾಣದಂತಹ ಕಷ್ಟ ಎದುರಾಯಿತು ಅಂತಹ ಸಮಯದಲ್ಲಿ ಈ ಹಿಂದೆ ನನ್ನಿಂದ ಸಹಾಯವನ್ನ ಪಡೆದಂತ ಕೆಲ ಸ್ನೇಹಿತರನ್ನ ಹಣ ಕೇಳಿದೆ ಆದ್ರೆ ಅವರಿಂದ ಸಹಾಯ ಸಿಗಲಿಲ್ಲ ಲ
ಲಕ್ಷ ಲಕ್ಷಗಳು ಕೈ ಸೇರ್ತಾ ಇದ್ದಾಗ ನಾನು ಬಿಗಿ ಮಾಡಲಿಲ್ಲ. ನಾನು ಸದಾ ಸ್ನೇಹಿತರನ್ನ ಕರ್ಕೊಂಡು ಹೋಗ್ತಾ ಇದ್ದ ಹೋಟೆಲ್ ಅಶೋಕದಲ್ಲಿ ಪಾರ್ಟಿ ಗೀರ್ಟಿ ಅಂತ ಲಕ್ಷ ಲಕ್ಷ ಬಿಲ್ ಕಟ್ಟಿದ್ದೇನೆ. ಮೋಜು ಮಸ್ತಿ ಅಂತ ಆ ಕೆಲ ಸ್ನೇಹಿತರಿಗಾಗಿ ಲಕ್ಷ ಲಕ್ಷಗಳನ್ನ ಖರ್ಚು ಮಾಡಿದೆ. ಆದ್ರೆ ಅಪಘಾತವಾಗಿ ಹಾಸಿಗೆ ಹಿಡಿದ ನನಗೆ ಅವತ್ತು ಸ್ನೇಹಿತರಿಂದ 10,000 ರೂಪಾಯಿ ಕೂಡ ಹೊಟ್ಟಲಿಲ್ಲ ಎಂಬ ನೋವಿನ ಮಾತು ಶಶಿಕುಮಾರ್ ರವರದ್ದು. ಹೋಟೆಲ್ ಅಶೋಕದಂತ ಮ್ಯಾಟ್ರಿಯಲ್ ಅಂತ ಎಷ್ಟು ಲಕ್ಷ ಬಿಲ್ ಪೇ ಮಾಡಿದ್ರು ಗೊತ್ತಿಲ್ಲ ನನಗೆ. ಹೌದಾ, ನನ್ನ ಫೇವ್ರೆಟ್ ಜಾಗ ಅದು. ಹೌದಾ, ಎಷ್ಟು ಲಕ್ಷ ಪೇ ಮಾಡಿದ್ರು ಗೊತ್ತಿಲ್ಲ. ಸೊ ಇದ್ರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡೋರು ಅವಾಗ ಅವ್ರು ಶಶಿ ಫೋನ್ ಅಂದ್ರೆ ದುಡ್ಡಲ್ಲಿ ಕೇಳ್ತಾನ ಸಾಲ ಎಲ್ಲಿ ಕೇಳ್ತಾನ ಅಂದ್ಬಿಟ್ಟು ಈ ಥರ ಕೇಳೋರು. ಸರಿ, ಅವ್ರು ಅನ್ಸ್ಕೊಂಡೆ ಅವಾಗ. ಸೊ ಪ್ರಪಂಚ ಹಿಂಗೂ ಇದೆ. 10,000 ರೂಪಾಯಿ ಯಾರು ಟ್ರಾಫಿಕ್ ಅಲ್ಲಿ ಇದೇನೆ, ಸಿಗ್ನಲ್ ಅಲ್ಲಿ ಇದೇನೆ, ಬ್ಯಾಂಕ್ ಅಲ್ಲಿ ಇದೇನೆ, ಟೋಕನ್ ತಗೊಂಡಿದ್ದೇನೆ, ಡ್ರಾ ಮಾಡ್ತಾ ಇದೇನೆ, ಈ ತರ ಸುಮ್ಮನೆ ಹೇಳುದು. ಆಮೇಲೆ ನೋಡೋದು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡೋದು. ಅವಾಗ ಅನಿಸ್ತು, ಓಕೆ ಹಿಂಗೂ ಇದಾರೆ ಜನ ಪ್ರಪಂಚದಲ್ಲಿ. ಜಸ್ಟ್ ಅಪಘಾತ ಆಗೋದಕ್ಕೂ ಮುಂಚೆ ಶಶಿಕುಮಾರ್ ಅವರು ಹೋಗಿದ್ದಾದ್ರೂ ಎಲ್ಲಿಗೆ, ಅಪಘಾತ ಆಗಿದ್ದಾದ್ರೂ ಹೇಗೆ ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ. ಅಪಘಾತ ಹೇಗಾಯಿತೆಂಬುದನ್ನ ತಿಳಿಯೋದಕ್ಕೂ ಮುಂಚೆ ಶಶಿಕುಮಾರ್ ಅವರ ಜೀವನದಲ್ಲಿ ನಡೆದಂತಹ ಆ ಒಂದು ಮಹತ್ತರವಾದ ಸಂಗತಿಯಾದ್ರೂ ಏನು, ಫೋನ್ ಯಾರ್ದಿರಬಹುದು ಅಂತ ಹೇಳಿ ಫೋನ್ ಎತ್ತಿದಾಗ ಜೀವನದಲ್ಲಿ ಎಂದೆಂದಿಗೂ ಆಗದಂತಹ ಸಂತೋಷ ಶಶಿಕುಮಾರ್ ಅವರಿಗಾಯ್ತಂತೆ. ಅದಕ್ಕೆ ಕಾರಣ ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಭಾಷಾ ಚಿತ್ರದಲ್ಲಿ ರಜನಿಕಾಂತ್ರ ಸಹೋದರನಾಗಿ ನಟಿಸುವ ಅವಕಾಶ ಸಿಕ್ಕಿತ್ತು. ಅದರಲ್ಲಿ ನಾನು ಆಕ್ಚುಲಿ ನಾನು ಮಾಡೋದಕ್ಕೆ ಕಾರಣನೇ ಬಂದು ರಜನಿ ಸರ್. ಅದಕ್ಕೆ ಅವರೇ ಅವರೇ ಸಜೆಸ್ಟ್, ಯಾಕಂದ್ರೆ ನಾನು ಮಾಡಿದ ಇನ್ಸ್ಪೆಕ್ಟರ್ ರೋಲ್ ಇದೆಯಲ್ಲ, ಆ ಇನ್ಸ್ಪೆಕ್ಟರ್ ಹಿಂದಿನಲ್ಲಿ ಅವ್ರು ಮಾಡಿದ್ದಾರೆ. ರಜನಿ ಸರ್ ಮಾಡಿದ್ದಾರೆ, ರಜನಿ ಸರ್ ಮಾಡಿರೋ ಬಂದು ಅಮಿತಾಬ್ ಅವ್ರು ಮಾಡಿದ್ದಾರೆ. ಸೊ ಈ ತರ ಇನ್ಸ್ಪೆಕ್ಟರ್ ಯಾರು ಮಾಡಿದ್ರೆ ಅವ್ರು ರಜನಿ ಸರ್ ಇಲ್ಲ ಈ ತರ ಕನ್ನಡದಲ್ಲಿ ಶಶಿಕುಮಾರ್ ಅಂತಿದ್ದಾರೆ. ಸೊ ಅವರು ತುಂಬಾ ಇದ್ದಾರೆ, ಫಿಟ್ ಆಗಿರ್ತಾರೆ ಕ್ಯಾರೆಕ್ಟರ್ಗೆ. ಅದಕ್ಕೆ ಅವ್ರನ್ನ ಅಪ್ರೋಚ್ ಮಾಡಲಿ. ಅವಾಗ ನನಗೆ ಆರ್ ಎಂ ವೀರಪ್ಪನ್ ಅವ್ರ ಆಫೀಸಿಂದ ಬಂದ್ರು ಸತ್ಯ ಮೂವೀಸ್, ಅಲ್ಲಿಂದ ಫೋನ್ ಬಂತು ನನಗೆ. ಅವಾಗ ಎಲ್ಲಿ ಮೊಬೈಲ್ ಮೇಲೆ ಯಾವ್ದು ಇರ್ಲಿಲ್ಲ, ಲ್ಯಾಂಡ್ ಲೈನ್ಗೆ ಬಂದಿದ್ದು ಫೋನ್. ಸರಿ, ಅವಾಗ ಬಂದ ಬನ್ನಿ ಅಂತ ಹೇಳಿದ್ರೆ ಸರ್ ಇನ್ಸ್ಪೈರ್ಡ್ ಸರ್. ಸೊ ಅಲ್ಲಿಂದ ಸ್ಟಾರ್ ಭಾಷಾದೊಂದೇ ಫಿಲ್ಮ್ ಮಾಡಿದ್ರು, ಬಟ್ ಬಹಳ ಒಳ್ಳೆ ಹೆಸರು ಬಂತು ನನಗೆ. ಅಂದು ಅಪಘಾತ ಹೇಗೆ ಸಂಭವಿಸಿತು ಎಂಬ ಪ್ರಶ್ನೆಗಳಿಗೆ ಶಶಿಕುಮಾರ್ ಅವರು ಉತ್ತರಿಸ್ತಾ ಭಾಷಾ ಚಿತ್ರ ತೆರೆ ಕಂಡು ಇಡೀ ದಕ್ಷಿಣ ಭಾರತದಲ್ಲಿ ಸದ್ದು ಮಾಡಿತು. ಆ ಚಿತ್ರವಾದ ನಂತರ ಕನ್ನಡದಲ್ಲಿ 4 ಚಿತ್ರಗಳನ್ನು ಪೂರೈಸಿದೆ. ಆ ನಂತರ ಬಾರೋ ನನ್ನ ಮುದ್ದಿನ ಕೃಷ್ಣ ಚಿತ್ರದ ಚಿತ್ರೀಕರಣವೂ ಮುಗಿಯಿತು. ಅಂದು ಆ ಚಿತ್ರದ ರಿಲೀಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಾಮರಾಜಪೇಟೆಗೆ ಹೋಗಿದ್ದೆ. ಚಿತ್ರಮಂದಿರದ ಮಾಲೀಕರ ಜೊತೆಯಲ್ಲಿ ಮಾತುಕತೆ ಮಾಡಿಕೊಂಡು ವಾಪಸ್ ಬರೋ ವೇಳೆಗೆ ರಾತ್ರಿ ಸುಮಾರು 8:30 ಆಗಿತ್ತು. ಬೆಂಗಳೂರಿನಲ್ಲಿರೋ ಶಿವಾನಂದ ಸರ್ಕಲ್ಗೆ ಸಮೀಪಿಸ್ತಾ ಇದ್ದಂತೆ ಸಣ್ಣದಾಗಿ ಮಳೆ ಆರಂಭವಾಯಿತು. ಕೇವಲ 30-40 ಸ್ಪೀಡ್ನಲ್ಲಿದ್ದೆ, ನಾನೇ ಕಾರನ್ನು ಓಡಿಸ್ತಾ ಇದ್ದೆ. ನನಗೆ ಇವತ್ತಿಗೂ ಒಂದು ಆಶ್ಚರ್ಯ ಹಾಗೂ ನಾನಾ ಪ್ರಶ್ನೆಗಳು ಕಾಡ್ತಾ ಇವೆ. ಇದ್ದಕ್ಕಿದ್ದಂತೆ ಮುಖದ ಮೇಲೆ ಪೊಲೀಸ್ ಸರ್ಚ್ ಲೈಟ್ಗಳು ಬಿದ್ದಂತಹ ಅನುಭವ ಆಯಿತು.
ಅದಕ್ಕೆ ಏಕಾಏಕಿ ಸರ್ಚ್ ಲೈಟ್ ನ ಬೆಳಕು ಅಪ್ಪಳಿಸಿದಂತಾದ ಕ್ಷಣದಲ್ಲಿ ನಾನು ಗಾಡಿಯನ್ನ ಎತ್ತ ಓಡಿಸಬೇಕು ಗೊತ್ತಾಗಲಿಲ್ಲ ಸ್ಟೇರಿಂಗ್ ತಿರುಗಿಸಿಬಿಟ್ಟೆ ಮನೆ ಹೋಗಿ ಕಾರ್ ಡ್ರೈವ್ ಮಾಡ್ತಾ ಇದ್ದೆ ಅದನ್ನ ಟಾಟಾ ಸಿಯರಾ ಇತ್ತು ಟಾಟಾ ಸಿಯರ್ ತಗೊಂಡೋಗಿಲ್ಲ ಅವನ್ನ ನನ್ನ ಮಾರುತಿ ಇದ್ದ ಮಾರುತಿ ಕರ್ಕೊಂಡೋಗಿದ್ದೆ ಇನ್ನೊಂದು ಕಾರ ಸೊ ಬರ್ಬೇಕಾದ್ರೆ ನಮ್ಮ ಈ ಜನಾರ್ದನ್ ಹೋಟೆಲ್ ಸಿಗ್ನಲ್ ಇದೆ ಡೌನ್ ಹೋಗ್ತದೆ ಶಿವನಂದ ಸರ್ಕಲ್ ಸರ್ಕಲ್ ಆ ಸರ್ಕಲ್ ಡೌನ್ ಬರ್ತಿದ್ರೆ ಸುಮಾರು ನೈಟ್ ಎಷ್ಟು ಐ ತಿಂಕ್ ಎಂಟೆಂಟೂವರೆ ಇರ್ಬೋದು ಎಂಟೆಂಟೂವರೆ ಇವತ್ತು ನನಗೆ ಅದು ಬಹಳ ಆಶ್ಚರ್ಯವಾಗಿದೆ ಮುಖದ ಮೇಲೆ ಈ ಪೊಲೀಸ್ ಸರ್ಚ್ ಲೈಟ್ ಆನ್ ಮಾಡ್ತಿಲ್ಲ ಹಳ್ ಅಂತ ಹೇಳಿದೆ ಹಳ್ ಹಳ್ ಅಂತ ಹೇಳಿದೆ ಒಂದ್ ನಾಲ್ಕೈದು ಸಲ ಬಂದು ಮುಖದ ಮೇಲೆ ಫ್ಲಾಶ್ ಲೈಟ್ ಆನ್ ಆದಾಗಾಯ್ತು ನನಗೆ ನಾನು ಯಾರೋ ಸ್ವಲ್ಪ ರಾಂಗ್ ಡೈರೆಕ್ಷನ್ ಬರ್ತಾ ಇಲ್ಲ ಮಳೆ ಬರ ಬರ್ತಾ ಇತ್ತಲ್ಲ ಸ್ವಲ್ಪ ಡಿಸ್ಟರ್ಬ್ ಆಯ್ತು ನನಗೆ ಐಸ್ ಐಸ್ ಸ್ಟೇರಿಂಗ್ ಸ್ವಲ್ಪ ಇದೆ ಅಂದಿದೆ ಅಷ್ಟೇ ಜ್ಞಾಪಕ ನನಗೆ ಆಮೇಲೆ ಕಾನ್ಶಿಯಸ್ ಬಂದಾಗ ಬೆಳಗಿನ ಜಾವ ನಾಲ್ಕೂವರೆ ಮಲ್ಯ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ಆಯ್ತು ಯಾರು ಹೊಡೆದ್ರು ಏನ್ ಕತ್ತಿನೋ ಒಂದು ಗೊತ್ತಿಲ್ಲ ನನಗೆ ಕಾರ್ ಕೂಡ ಹೆಂಗ್ ಇದಾಗಿದೆ ನನ್ ತೋರಿಸ್ಲಿಲ್ಲ ತುಂಬಾ ನಾನು ನನಗ್ ತುಂಬಾ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಕಾರು ತೋರಿಸ್ಲಿಲ್ಲ ನಮ್ ಬ್ರದರ್ ಇಲ್ಲ ನಮ್ ಫಾದರ್ ಇಲ್ಲ ನಮ್ ಫ್ರೆಂಡ್ಸ್ ಯಾರು ತೋರಿಸ್ಲಿಲ್ಲ ಫಸ್ಟ್ ಇಲ್ಲ ಕಾರ್ ನ ಇದ್ ಮಾಡ್ಬಿಟ್ಟು ಅಂತ ಹೇಳಿದ್ರೆ ಶಶಿ ತೋರಿಸ್ಬಿಡಿ ಕಾರ್ ಹೆಂಗಾಗಿದೆ ಅಂತ ಹೇಳಿದ್ರು ಆಮೇಲೆ ಒಳ್ಳಿ ಹೆಂಗಾಗಿದೆ ಅಂತ ನೋಡಿದ್ರೆ ಸ್ಟೇರಿಂಗ್ ಹೊರಗಡೆ ಹೋಗಿದೆ ಬಾನೆಟ್ ಒಳಗಡೆ ಬಂದಿದೆ ಆಕ್ಸಿಡೆಂಟ್ ನಿಂದಾಗಿ ಮುಖಚರ್ಯ ಬದಲಾಗಿ ಹೋಯಿತು ಒಂದು ವರ್ಷದ ಕಾಲ ಚಿತ್ರವಿರಲಿಲ್ಲ ಆ ಸಮಯದಲ್ಲಿ ಪಟ್ಟಂತಹ ಯಾತನೆ ಹೇಳತೀರದು ಮಡದಿ ಹಾಗೂ ಇಡೀ ಮನೆ ಮಂದಿ ಧೈರ್ಯ ತುಂಬಿದ್ರು ಅವರೆಲ್ಲರೂ ದೇವರ ಬಳಿ ಇಟ್ಟಂತಹ ಪ್ರಾರ್ಥನೆಯಿಂದ ಮತ್ತೆ ಚಿತ್ರರಂಗದಲ್ಲಿ ನನಗೆ ಅವಕಾಶ ಸಿಕ್ಕಿತು ಹಬ್ಬ ಯಜಮಾನ ಸ್ನೇಹಲೋಕ ಕೂಲಿರಾಜ ಸೇರಿದಂತೆ ನಾನಾ ಚಿತ್ರಗಳು ನನ್ನಲ್ಲಿನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದವು ಸಿನಿಮಾಗಳ ಜೊತೆ ಜೊತೆಯಲ್ಲೇ ರಾಜಕೀಯ ರಂಗವನ್ನ ಪ್ರವೇಶಿಸಿದ ಶಶಿಕುಮಾರ್ ಅವರು ಸಂಯುಕ್ತ ಜನತಾದಳ ಪಕ್ಷದಿಂದ 13ನೇ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಶೀಲರಾದ್ರು ಚಿತ್ರದುರ್ಗ ಲೋಕಸಭಾ ಸದಸ್ಯರಾದ್ರು ಆನಂತರದ ಚುನಾವಣಾ ಸ್ಪರ್ಧೆಗಳಲ್ಲಿ ಕಡಿಮೆ ಅಂತರದಲ್ಲಿ ಸೋಲನ್ನಪ್ಪಿರುವ ಶಶಿಕುಮಾರ್ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಬಿಇ ಓದ್ತಿರುವ ಮಗ ಆದಿತ್ಯ ಶಶಿಕುಮಾರ್ರನ್ನ ಹೀರೋ ಆಗಿ ತೆರೆಯ ಮೇಲೆ ಕಾಣಲು ಇಡೀ ಕುಟುಂಬ ಕಾತುರದಿಂದ ಕಾಯ್ತಾ ಇದೆ ತಂದೆಯ ಹೆಸರನ್ನ ಉಳಿಸೋದಾಗಿ ಮಗ ಆದಿತ್ಯ ಹೇಳ್ತಿದ್ದಾರೆ ಸೊ ಇದನ್ನು ಹೊಸ ಜರ್ನಿ ಎಕ್ಸಾಮ್ಸ್ ಪ್ರಿಪರೇಷನ್ ಎಲ್ಲ ಒಟ್ಟಿಗೆ ಸೊ ಅದ್ರ ಬಿಸಿ ಆಗಿದೆ ಸೊ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಒಂದೇ ಸರಿ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹಳೆ ಸಿನಿಮಾ ಎಲ್ಲ ನೋಡಿದ್ರೆ ನೀವು 50-60% ನೋಡಿದ್ರಿ ಹೆಂಗ್ ಅನ್ಸುತ್ತೆ ನಿಮ್ಗೆ ಆತರ ಮಾಡ್ಬೇಕು ಅವ್ರ ತರ ಅವ್ರ ಹೆಸರು ಮಾಡಿರ್ತಾರ ಮಾಡ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ 100% ಅವ್ರ ತರ ಮಾಡ್ಬೇಕು ಅಂತಾನೆ ನಂಗೆ ಆಸೆ ಆದ್ರೆ ಅವ್ರ ತರ ಬರುತ್ತೆ ಎಲ್ಲ ಗೊತ್ತಿಲ್ಲ ಹೇಗೋ ಇದ್ದೆ ಹೇಗೇಗೋ ಆದೆ ಆನಂತರ ಏನೇನೋ ಆಯ್ತು ಮತ್ತೆ ಎಲ್ಲವೂ ಸರಿ ಹೋಯ್ತು ಮುಂದೆ ಎಲ್ಲವೂ ಆ ದೇವರ ಕೈಯಲ್ಲಿದೆ ಎಂಬ ಮಾತು ಶಶಿಕುಮಾರ್ ಅವರದ್ದು ಗಾಡ್ ಫಾದರ್ ಇಲ್ಲದೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಇಲ್ಲಿಯವರೆಗೆ ಸುಮಾರು 130ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಶಶಿಕುಮಾರ್ ಈಗಲೂ ಸಹ ಅಭಿನಯಿಸ್ತಾ ಇದ್ದಾರೆ ಅಪಘಾತವಾದ ನಂತರ ನಾನಾ ಸಂಕಷ್ಟಗಳನ್ನ ಎದುರಿಸಿದ ಜೀವನದ ಪಾಠವನ್ನ ಕಲಿತ ಶಶಿಕುಮಾರ್ ಆ ನಂತರ ಮತ್ತೆ ತೆರೆಯ ಮೇಲೆ ಕಾಣಿಸಿಕೊಂಡ್ರು ಜೊತೆಗೆ MP ಕೂಡ ಆದ್ರು ಇದೀಗ ತಮ್ಮ ಮಗನನ್ನ ತೆರೆಯ ಮೇಲೆ ಕಾಣಲು ಸಿದ್ಧರಾಗಿದ್ದಾರೆ ಅವರ ಎಲ್ಲ ಕನಸುಗಳು ನನಸಾಗಲಿ ಇಲ್ಲಿ ಜೀವನಕ್ಕಾಗಿ ನಾನಾ ವೇಷ ಉತ್ತಮ ಸಮಾಜಕ್ಕಾಗಿ ಹೇ ಮಾರುವೇಷ